ನಮಸ್ಕಾರ ಸೌಕರ್ರೆ. ಇವತ್ತು ನಾವು ಶಿವಮೊಗ್ಗದಿಂದ 6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ನರ್ಸರಿನಲ್ಲಿದ್ದೀವಿ. ನಾವೆಲ್ಲ ಸಣ್ಣ ಪುಟ್ಟ ನರ್ಸರಿಗಳನ್ನು ನೋಡಿರ್ತೀವಿ, ಆದರೆ ಈ ಒಂದು ನರ್ಸರಿ ಸುಮಾರು 110 ಎಕರೆನಲ್ಲಿದೆ. ಅದರ ಮಾಲೀಕರಾದಂತಹ ಶ್ರೀಯುತ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವರ ಪರಿಚಯನ ಮಾಡ್ಕೊಳ್ಳೋಣ ಮತ್ತು ಈ ನರ್ಸರಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ. ದೇವರಾಜ್ ಅಂತೇಳಿ. ನಾನು 120 ಎಕರೆ ತೋಟದಲ್ಲಿ 60-70 ಲಕ್ಷ ಸಸಿ ಬೆಳೆದಿರುವಂತ ರೈತ. ನಾನು ಹೆಂಗ್ ಅಡಿಕೆ ಸಸಿ ಬೆಳೆದಿರಿ ಅಂದ್ರೆ, ನೀವು ಇಡೀ ಇಂಡಿಯಾದಲ್ಲಿ ಎಲ್ಲೂ ನೋಡೋಕ್ಕಲ್ಲ ಅಂತ ನರ್ಸರಿ ಬಂದಿದ್ದೆ. ನಮ್ಮ ಹತ್ರ 160-170 ಜನ ಕೆಲಸ ಮಾಡ್ತಾರೆ. ಒಂದ್ಸರಿ ನಮ್ಮ ನರ್ಸರಿ ವಿಸಿಟ್ ಮಾಡಿ 3 ಕೆಜಿ ಪ್ಯಾಕೆಟ್ ಇಂದ ಹಿಡಿದು 100 ಕೆಜಿ ಪ್ಯಾಕೆಟ್ ತಂಗ ಅಡಿಕೆ ಸಸಿ ಬೆಳೆದಿರಿ. 2 ವರ್ಷಕ್ಕೆ ಅಡಿಕೆ ಸಸಿ ಬೆಳೆವು ಅಂತಂತ ಗಿಡಗಳು ಬೆಳೆಸಿ ರೈತರುಗಳಿಗೆ ಕೊಡ್ತಾ ಇದ್ದೀವಿ. ರೈತರೆಲ್ಲ ಏನ್ ಮಾಡಿದ್ರೆ ಸಣ್ಣ ಸಣ್ಣ ಗಿಡಗಳು ತಗೊಂಡೋಗಿ ತುಂಬಾ ಒದ್ದಾಡ್ತಿದ್ದಾರೆ. ಈ ವಯಸ್ಸಾಗಿರುತ್ತೆ, ಎಷ್ಟೋ ಜನ ಯಜಮಾನ್ರ ವಯಸ್ಸಾಗಿರುತ್ತೆ, ಸಣ್ಣ ಗಿಡ ತಗೊಂಡೋಗಿ ಸಾಕು ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ದೊಡ್ಡ ದೊಡ್ಡ ಗಿಡ 30 ಕೆಜಿ 40 ಕೆಜಿ 50 ಕೆಜಿ ಬ್ಯಾಗ್ಗಳಲ್ಲಿ ಗಿಡಗಳು ಬೆಳೆಸಿ ಎಲ್ಲಾ ರೈತರಿಗೂ ಕೊಡ್ತಾ ಇದ್ದೀವಿ. ನೀವು ಒಂದ್ಸರಿ ಶಿವಮೊಗ್ಗ ಬಂದ್ರೆ ಒಂದ್ಸರಿ ದೇವರಾಜ್ ಅವರ ನರ್ಸರಿಗೆ ಒಂದ್ಸರಿ ಭೇಟಿ ಕೊಡಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಓಕೆ, ಎಷ್ಟು ವರ್ಷದಿಂದ ಈ ಒಂದು ನರ್ಸರಿನಲ್ಲಿದ್ದೀರಿ? ನಾನು 25 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಓಕೆ, ನೀವೊಬ್ಬ ಅಂದ್ರೆ ವ್ಯಾಪಾರಿ ಅಲ್ಲ, ರೈತ ಅಂತ ಆಗ್ಲೇ ಹೇಳಿದ್ರು. ರೈತರು ನಾವು. ಓಕೆ, ಸೊ ಎಷ್ಟು ಎಕರೆನಲ್ಲಿದೆ ಇದು? 125 ಎಕರೆ ಸಸಿ ಬೆಳೆಸಿರೋದು ನಾನು. ಓಕೆ, ಯಾವ್ಯಾವ ಜಾತಿ ಸಸಿಗಳು? ಎಲ್ಲ ನಾಟಿ ಪಕ್ಕ ಜವರಿ ಅಡಿಕೆನೆ ಅಡಿಕೆ ಸಸಿ ಅಂತ ಬೆಳೆಸಿದ್ದೀನಿ ಸದ್ಯಕ್ಕೆ. ಬರೀ ಅಡಿಕೆ ಸಸಿ ಮಾತ್ರ ಇದಿಷ್ಟಲ್ಲಿ ಸಿಗುತ್ತೆ? ಸೊ ಇಂಡಿಯಾದಲ್ಲೇ ಅತ್ಯಂತ ದೊಡ್ಡದಂತಹ ಒಂದು ನರ್ಸರಿ. ಓಕೆ, ಈಗ ಕೆಲವೊಂದು ಗಿಡಗಳನ್ನ ಇವರು ತೋರಿಸ್ತಾರೆ, ಆ ಗಿಡಗಳನ್ನ ನೋಡೋಣ. ಅಡಿಕೆ ಗಿಡಗಳು ಒಂದು ಏಜ್ ಮತ್ತೆ ಅದರ ಬೆಳವಣಿಗೆ ಮತ್ತೆ ಅದನ್ನ ಹೇಗೆ ಬೆಳೆಸಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಪರಿಚಯವನ್ನ ಮಾಡ್ಕೊಡ್ತಾರೆ. 20 ಕೆಜಿ ಬ್ಯಾಗಿನ ಗಿಡ ಇದು. ಇದು 200 ರೂಪಾಯಿಗೆ ಸೆಲ್ ಮಾಡ್ತಾ ಇದ್ವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಇದು 30 ಕೆಜಿ ಬ್ಯಾಗಿನ ಗಿಡ. ಇನ್ನು ಹೊಸ ಹೊಸ ಟೈಪ್ ಗಿಡಗಳು ಬೆಳೆಸ್ತಾ ಇದ್ವಿ ನೋಡಿ ಇಲ್ಲಿ. ಇವೆಲ್ಲ 80 ಕೆಜಿ ಗಿಡಗಳು ಇವೆಲ್ಲ. ಇವೆಲ್ಲ ತುಂಬಾ ಇನ್ನೂ ಬೆಳಿಬೇಕು, ಇನ್ನು 2 ವರ್ಷ ಬೆಳಿಬೇಕು. ಇನ್ನು ದೊಡ್ಡ ರೀಪ್ಯಾಕಿಂಗ್ ಮಾಡಿದ್ದೀವಿ. 2 ವರ್ಷ ಆದ್ಮೇಲೆ ಇದು ಇನ್ನೂ 2 ವರ್ಷ ಬೆಳೆದ್ಮೇಲೆ ನಿಮಗೆ 600-800 ರೂಪಾಯಿ ಹೋಗುತ್ತೆ. 60-70 ಕೆಜಿ ಬ್ಯಾಗ್ ಗಿಡಗಳಿವೆಲ್ಲ. ಈ ಟೈಪ್ ಗಿಡಗಳೆಲ್ಲ ಇನ್ನು ಹೊಸದಾಗಿ ಅಲ್ಲೆಲ್ಲ ಮಾಡಿದ್ದೀವಿ, ಎಲ್ಲ ಬೆಳೆಸ್ಕೊಡ್ತಾ ಇದ್ದೀವಿ. ಏನೋ ಹಿಂಗೆ ಬಂದಿದ್ರು ನಮ್ಮ ಸಾಹೇಬರು, ಒಂದು ನಿಮ್ಮದೊಂದು ವಿಡಿಯೋ ಮಾಡಬೇಕು ಅಂತೇಳಿದ್ರೆ ಹಂಗೆ ಒಂದು ಹಂಗೆ ಕೊಡ್ತಾ ಇದ್ದೀನಿ ಅವರಿಗೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ಲಾಂಟ್ ವಿಸಿಟ್ ಮಾಡಿ. ಓಕೆ ಓಕೆ ಓಕೆ. ಸೊ ಇದಕ್ಕೆ ಏನೋ ಕೆಮ್ಮಣ್ಣು ಕೆಮ್ಮಣ್ಣು ನೀವು ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ನಾವು ಒಂದು 4-5 ತರ ಕೆಮ್ಮಣ್ಣು, ಈ ಕಾಡಲ್ಲಿ ಲಡ್ಡು ಮಣ್ಣುಗಳು ಅವೆಲ್ಲ, ಆಮೇಲೆ ಒಂಥರ ಮರಳು ಮಣ್ಣುಗಳು ಮತ್ತೆ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ 1 ವರ್ಷ ಬೆಡ್ ಕೊಳಸ್ಬಿಡ್ತೀವಿ ಜೆಸಿಬಿಗಳಲ್ಲಿ ಮಿಕ್ಸ್ ಮಾಡಿ. ಆಮೇಲೆ ಪ್ಯಾಕೆಟ್ ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಂಡು ಆಮೇಲೆ ಪ್ಯಾಕೆಟ್ಗಳೆಲ್ಲ ಹಾಕಿ ನಾವು ತಯಾರು ಮಾಡ್ತೀವಿ ಗಿಡಗಳು. ಓಕೆ, ಅಂದ್ರೆ ನೇರವಾಗಿ ಯಾವ್ದು ಕೆಮ್ಮಣ್ಣು ಇರ್ಬೋದು ಅಥವಾ ಇನ್ನೊಂದ್ ಇರ್ಬೋದು ಅದು ಯಾವ್ದನ್ನು ಹಾಕಲ್ಲ, 1 ವರ್ಷ ಅದನ್ನ ಪ್ರಿಪೇರ್ ಮಾಡ್ತೀರಾ? ಹೌದು, ರೆಡಿ ಮಾಡ್ಕೊಂಡು ಆಮೇಲೆ ನಾವು ಪ್ಯಾಕೆಟ್ ಮಾಡ್ತೀವಿ. ಅದೆಲ್ಲ ಏನಾಗುತ್ತೆ, ಎರೆಹುಳು ಗೊಬ್ಬರ ಆಗಲ್ಲ, ರೆಡಿ ಆಗ್ಬೇಕದು. ಓಕೆ, ಹಂಗಾಗಿ ಮಣ್ಣು ಹದ ಆಗುತ್ತೆ, ಹದ ಆದ್ಮೇಲೆ ಅದನ್ನ ಹಾಕ್ತೀವಿ. ಓಕೆ, ಹಾಗೆ ಪ್ಯಾಕೆಟ್ ಮಾಡಿದ್ರೆ ತುಂಬಾ ಗಿಡ ಬೆಳವಣಿಗೆ ಆಗುತ್ತೆ. ನಿಮ್ದು ಇಂಟ್ರೋಸ್ ಮಾಡಿ ನೀವು. ಸರ್, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಲವಾ ಗ್ರಾಮದಿಂದ ಬಂದಿದೆ ನಾವು. ನಮಗೂ ಆಲ್ರೆಡಿ 4 ಎಕರೆ ಅಡಿಕೆ ಮಾಡಿ ತೋಟ ಮಾಡಿದ್ವಿ ನಾವು. ಇನ್ನೊಂದು 2 ಎಕರೆ ಹಚ್ಚಬೇಕಾಯ್ತು. ಇದು ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಇವ್ರ ತೋಟಕ್ಕೆ ವಿಸಿಟ್ ಆಗಿದ್ದೀವಿ. ನಾವು ಮತ್ತೆ ತುಂಬ ಗಿಡಗಳು ಬೇಕಾಯಿತು, ಸಣ್ಣವು ದೊಡ್ಡವು. ನಮ್ಮ ದೊಡ್ಡ ಗಿಡಗಳು ಒಗ್ಗಣೆ ಹೋಗಿರೋದ್ರಿಂದ ದೊಡ್ಡ ಗಿಡಗಳು ಬೇಕು. ಮತ್ತು ಹೊಸ 2-3 ಎಕರೆ ಹಚ್ಬೇಕಲ್ಲ, ಅದಕ್ಕೆ ಒಂದು 800 ಸಸಿ ಬೇಕಾಯಿತು. ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ಗಿಡಗಳು ತುಂಬ ಭಾಳ ಚೆನ್ನಾಗಿದ್ದಾವೆ. ಯಾವ್ದು ತೊಗೊಂಡ್ರೂ ಲಾಸ್ ಇಲ್ಲ ಅನ್ಸುತ್ತೆ. ಸಣ್ಣದಿಂದ ದೊಡ್ಡವರೆಗೆ ಭಾಳ ಚೆನ್ನಾಗಿ ಬೆಳೆಸಿದ್ದಾರೆ. ನೋಡೋಣ, ಅವ್ರ ಐಡಿಯಾ ತೊಗೊಂಡು ಹಚ್ತೀವಿ ಹೋಗಿ. ನಾವು ಚಿಕ್ಕಮಗಳೂರು ಡಿಸ್ಟಿಕ್ಕು ಎನ್ಆರ್ಪುರ ತಾಲೂಕಿಂದ ಬಂದಿದ್ದೀವಿ. ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡ್ತಿದ್ವಿ ದೇವರಾಜ್ ಅವ್ರದ್ದು. ಈಗ ಡೈರೆಕ್ಟಾಗಿ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ. ಗಿಡಗಳು ತುಂಬ ಚೆನ್ನಾಗಿದೆ, ಎಕ್ಸ್ಟ್ರಾಡಿನರಿ. ಈ ಥರ ನರ್ಸರಿಗಳು ನಾನು ಇಲ್ಲಿವರೆಗೆ ಯಾವುದು ವಿಸಿಟ್ ಮಾಡಿಲ್ಲ. ನಮಗೆ ಯಾವ ಥರದ್ದು ಬೇಕೋ ಆ ಥರದ ಗಿಡಗಳಿದೆ. ಹಾಕಿ 2.5 ವರ್ಷಕ್ಕೆ ಹಿಂಗಾರ ಬರುತ್ತೆ, ಫಸಲು ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಂದಿರುವಂಥ ತೋಟವನ್ನು ಈಗ ಕರ್ಕೊಂಡು ಹೋಗ್ತೀನಿ, ವಿಸಿಟ್ ಮಾಡ್ತೀನಿ ಅಂತಿದ್ದಾರೆ. ಈಗ ಅಲ್ಲಿಗೆ ವಿಸಿಟ್ ಮಾಡಿ ನೆಕ್ಸ್ಟು ನಾವು ಡಿಸೈಡ್ ಮಾಡ್ತೀವಿ, ತೊಗೊಂಡು ಹೋಗ್ತೀವಿ ಆಲ್ಮೋಸ್ಟ್ ಅಲ್ಲಿ. ಅಲ್ಲಿ ಒಂದು ವಿಸಿಟ್ ಮಾಡಿಬಿಡಿ. ಹಾಂ, ತೋಟಕ್ಕೆ ಈಗ ನಾನು ತೋ ಇಂಟ್ರೂ ಮಾಡ್ತೀನಿ, ಮಜಾ ಇದೆ. ಓಕೆ, ಈಗ 2.5 ವರ್ಷ ತೋಟ ಯಾವುದಿದೆ ಅದನ್ನು ನೋಡಲಿಕ್ಕೆ ಮುಂದಿನ ಒಂದು ಪ್ರಯಾಣ ಸಾಗಲಿದೆ. ತೋಟದ ಒಂದು ಪ್ರಾತ್ಯಕ್ಷಿಕೆಗೆ ನಾವಿಲ್ಲಿ ಬಂದಿದ್ದೇವೆ. ಇಲ್ಲಿ ಸುಮಾರು 1 ವರ್ಷ 6 ತಿಂಗಳ ಹಿಂದೆ ಈ ಗಿಡಗಳನ್ನು ನೆಟ್ಟಿದ್ದಾರೆ. ಅತ್ಯಂತ ಚೆನ್ನಾಗಿ ಬಂದಿವೆ ಗಿಡಗಳು. 1 ವರ್ಷ 8 ತಿಂಗಳಿಂದ ನೆಟ್ಟಿದ್ದಾರಂತೆ. ನೋಡಿ, ಗಿಡಗಳು ಬಹಳ ಒಂದು ಚೆನ್ನಾಗಿ ಬಂದಿದೆ. ಇದ್ರ ಬುಡ ನೋಡಿ ಎಷ್ಟು ದಪ್ಪ ಇದೆ. ಮತ್ತು ಈ ಒಂದು ಕಂದಿನ
ಒಂದು ಭಾಗ ಇರ್ಬೋದು. ಅತ್ಯಂತ ದಪ್ಪವಾಗಿ ಚೆನ್ನಾಗಿ ಬಂದಿದೆ ಈ ಒಂದು ಪ್ರಾತ್ಯಕ್ಷಿಕೆಗೋಸ್ಕರ ನಾವೊಂದು ಈ ಒಂದು ತೋಟಕ್ಕೆ ಬಂದಿದ್ದೇವೆ. ಈ ಒಂದು ತೋಟದ ಬಗ್ಗೆ ನೋಡೋಣ. ಇದು ದೊಡ್ಡ ಚಾನಲ್ ಇದೆ, ಇದರ ನಡುವೆ ಹಾದು ಅವರ ಒಂದು ಅಡಕೆ ಗಿಡಗಳನ್ನು ನೋಡೋಕ್ಕೆ ಹೋಗಬೇಕಾಗತ್ತೆ. ಆ ಚಾನಲ್ಗೆ ಒಂದು ಸಣ್ಣ ಸೇತುವೆಯನ್ನು ಸಹ ನಿರ್ಮಾಣ ಆಗಿದೆ. ಆ ಸೇತುವೆಯನ್ನು ಹಾದು ಮುಂದೆ ಹೋಗ್ತೇವೆ. ಸ್ವಲ್ಪ ನೀರಿದೆ. ಕೆಲವೊಂದು ಜಾಗಗಳಿಂದ ಇಲ್ಲಿ ಗಿಡಗಳನ್ನ ಕೊಂಡ್ಕೊಳ್ಳಕ್ಕೆ ಬಂದಿದ್ದಾರೆ, ಅವರನ್ನ ಒಂದೆರಡು ಮಾತುಗಳನ್ನ ಆಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನೀವು ಯಾವ ಊರಿಂದ ಬಂದಿದ್ದೀರಾ, ಮತ್ತೆ ಈ ಅಡಕೆ ಸಸಿಗಳು ಯಾವುದು ನಿಮಗೆ ಅನುಭವ ಇದೆ ಒಂದ್ ಸ್ವಲ್ಪ ಹಂಚ್ಕೋಬಹುದಾ? ಸರ್ ನಾವು ಹಾವೇರಿ ಡಿಸ್ಟಿಕ್ ಹನಗಲ್ ತಾಲೂಕು ತಿಳುವಳಿಯಿಂದ ಬಂದಿದ್ದೀವಿ. ನಾವು ಕೂಡ 5 ಎಕರೆ ಅಡಿಕೆ ತೋಟ ಮಾಡ್ಬೇಕಂತಾನೆ ಬಂದಿದ್ದು. ಆಮೇಲೆ ಇಲ್ಲಿ ಇವ್ರ ಮಾಹಿತಿ ಸಿಕ್ಕ ಮೇಲೆ ಡೈರೆಕ್ಟ್ ಇಲ್ಲಿಗೆ ಬಂದು ಒಂದ್ಸಲ ವಿಸಿಟ್ ಕೊಡೋಣ ಅಂತ ಬಂದ್ವಿ. ಬಂದ್ಮೇಲೆ ನಮ್ಮ ಅಡಿಕೆ ಸಸಿ ನೋಡಿ ನಮಗೂ ಕೂಡ ಬಹಳ ಖುಷಿ ಆಗೈತಿ. ಅದು ಇದು 20 ರೂಪಾಯಿಗೆ, ಇದು ಸಾರಿ 20 ಕೆಜಿ ಪಾಕೆಟ್, ಇದು 200 ರೂಪೀಸ್ ಹೇಳ್ತಾ ಇದ್ದಾರೆ. ಏನೋ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ ಇದು 30 ಕೆಜಿ ಪಾಕೆಟ್, ಇದನ್ನು ಕೂಡ 250 ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಳ್ಳೆ ಗಿಡ ಇದೆ, ಹಚ್ಬೋದು. ಇಲ್ಲಿ ಬಂದು ನೋಡಿದ ಮೇಲೆ ಸುಮಾರು 100 ಎಕರೆ ಮೇಲೆ ಇಲ್ಲಿ ಪ್ಲಾಂಟೇಷನ್ ಇದೆ, ಒಳ್ಳೆ ಗಿಡವನ್ನು ಬೆಳೆಸಿದ್ದಾರೆ, ಒಳ್ಳೆ ರೈತರು. ನಮಗೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರೋದ್ರಿಂದ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ತೊಗೊಂಡು ಹೋಗ್ಬೇಕಂತೇಳಿ ನಮಗೂ ಕೂಡ ಇಷ್ಟ ಆಗಿತ್ತು. ಓಕೆ, ಥ್ಯಾಂಕ್ ಯು. ನೀವು ಬನ್ನಿ. ಈ ಒಂದು ತೋಟದ ಪ್ರಾತ್ಯಕ್ಷಿಕೆಗೆ ಇವಾಗ ಬಂದಿದ್ದೇವೆ. ಈ ಒಂದು ತೋಟವನ್ನು 1 ವರ್ಷ 8 ತಿಂಗಳ ಹಿಂದೆ ಮಾಡಲಾಗಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ದೇವರಾಜ್ ಅವರು ಇವಾಗ ನಮ್ಮ ಜೊತೆ ಹಂಚ್ಕೋತಾರೆ. ನೋಡಿ, ನನ್ನ ಹೆಸರು ದೇವರಾಜ್ ಅಂತೇಳಿ. ಇವರು 250 ರೂಪಾಯಿ ಗಿಡ, 30 ಕೆಜಿ ಬ್ಯಾಗ್ ಗಿಡ ಇವರು ತಂದು ಪ್ಲಾಂಟ್ ಮಾಡಿದ್ದಾರೆ. ಇವರು ಪ್ಲಾಂಟ್ ಮಾಡಿ 1 ವರ್ಷ 8 ತಿಂಗಳಾಯ್ತು. ನೋಡಿ, ಇಡೀ 50-60 ಎಕರೆ ಪ್ಲಾಂಟ್ ಮಾಡಿದ್ದಾರೆ ಇವರು. 50-60 ಎಕರೆ ಪ್ಲಾಂಟ್ ಈ ಥರ ಗಿಡ ಬಂದು ನೋಡಿ, ಗಿಡ ನೋಡಿ ಹೇಗಿದೆ ಅಂತ, ಬುಡ ಹೆಂಗೆ ಬಂದಿದೆ ಅಂತ. 1 ವರ್ಷ 8 ತಿಂಗಳಾಯ್ತು. ಇನ್ನು 6-7 ತಿಂಗಳಲ್ಲಿ ನಿಮಗೆ ಅಡಿಕೆ ಬರೋ ಸಾಧ್ಯ, ಅಡಿಕೆ ಒಂಬಳೆ ಬರುತ್ತೆ. ನೋಡಿ, ಗಿಡ ಹೇಗೆ ಬೆಳೆಸಿದ್ದಾರೆ ಅಂತ ನೋಡಿ. ಇವರು ಇದು ರಾಮಿನ್ ಕಪ್ದಲ್ಲಿರುವಂಥ ತೋಟ. ಇದು ನಮ್ಮ ಪ್ಲಾಂಟಿಂದ 1.5 ಕಿಲೋಮೀಟರ್ ದೂರದಲ್ಲಿರುವಂಥ ಪ್ಲಾಂಟ್ ಇದು. ಈ ಸಸಿ ಹೆಂಗೆ ಬೆಳೆಸಿದ್ದಾರೆ ಅಂತ ನೀವು ನೋಡ್ಬೋದು. ನಾವು 250 ರೂಪಾಯಿ ಗಿಡ ಕೊಟ್ಟಿರುವಂಥದ್ದು, ನಾನೇ ಕೊಟ್ಟಿರುವಂಥ ಗಿಡಗಳು. 60 ಎಕರೆ ಪ್ಲಾಂಟಿಗೆ ಇವರು ಗಿಡ ಕೊಟ್ಟಿದ್ವಿ. ನೋಡಿ, ಎಲ್ಲ ತೋಟ 1-2 ಗಿಡ ನಿಮಗೆ ತೋರಿಸ್ತಾ ಇಲ್ಲ, ಇಡೀ ತೋಟ ಪೂರ್ತಿ ನಂಗೆ ಬೆಳೆದಾಗ ನೋಡಿ ಗಿಡ ನೋಡಿ ಹೇಗಿದೆ ಅಂತ. ನಿಮ್ಗೆ 1-2 ಗಿಡ ತೋರಿಸ್ಬಿಟ್ಟು ನಾನು ಹಿಂಗೆ ಬೆಳೆಸಿನಿ ಅಂತ ತೋರಿಸ್ತಾ ಇಲ್ಲ, ಇಡೀ 60 ಎಕರೆ ಪ್ಲಾಂಟ್ ಇದೆ. ನೋಡಿ, ಗಿಡಗಳು ನೋಡಿ ಹೇಗಿದೆ. ಇಲ್ಲಿ ಬನ್ನಿ ಬನ್ನಿ, ಇಲ್ಲಿ ನೋಡಿ. ನೀವು ಹೆಜ್ಜೆಗೂ ಗಿಡಗಳು ನೋಡ್ಬೋದು ನೋಡಿ, ಹೇಗಿದೆ ಅಂತ ಗಿಡಗಳು ಈ ಥರ ಹೇಗಿದೆ ನೋಡಿ. ನಾವು ಕೊಟ್ಟಿರೋಂಥ ಗಿಡಗಳು ಈ ಥರ. ನೀವು ನಮ್ಮ ಪ್ಲಾಂಟ್ ವಿಸಿಟ್ ಮಾಡಿ, ನೀವು ಇನ್ನೂ ಅಡಿಕೆ ತೋಟ ಬೆಳೆಸೋದ್ರ ಬಗ್ಗೆ ನಾವು ಅಡಿಕೆ ಸಸಿ ಒಂದೇ ಕೊಡೋದಿಲ್ಲ, ಅಡಿಕೆ ಸಸಿ ಬೆಳೆಸೋದ್ರ ಬಗ್ಗೆ ರೈತರು. ನೋಡಿ ಬನ್ನಿ, ಹಿಂಗೆ ಲೈನ್ ನಡೀರಿ, ಒಂದು ಲೈನ್ ಇದೆ ನೋಡಿ ಹೇಗಿದೆ ಅಂತ. ಒಂದು ಲೈನ್ ನೋಡಿರಿ, 1-2 ಗಿಡ ತೋರಿಸ್ತಾ ಇಲ್ಲ ನಿಮಗೆ, ಲೈನಿಗೆ ನೋಡಿರಿ ಹೇಗಿದೆ. ಪ್ರತಿಯೊಂದು 60 ಎಕರೆ ಪ್ಲಾಂಟ್ ಅಲ್ಲಿ ಇದೇ ತರ ಇಷ್ಟು ದಪ್ಪ ಗಿಡ ಗಿಡಗಳು ಬೆಳೆದಿದೆ. ನೀವು ನೋಡ್ಬೋದು ಎಲ್ಲ ರೈತರು. ನಮ್ಮ ಪ್ಲಾಂಟ್ ವಿಸಿಟ್ ಮಾಡಿ, ದೇವರಾಜ್ ಅವ್ರ ಪ್ಲಾಂಟ್, ನಿಮ್ಗೆಲ್ಲ ಗೊತ್ತಾಗುತ್ತೆ. ಓಕೆ, ಎಷ್ಟು ತಿಂಗಳಲ್ಲಿ ಇದು ಹೊಂಬಾಳೆ ಬರ್ಬೋದು? ನಾವು ಈ ತೋಟ ಕೊರಿಸಿ 1 ವರ್ಷ 8 ತಿಂಗಳಾಗಿದೆ. ಇನ್ನು 6 ತಿಂಗಳಲ್ಲಿ ಅಡಿಕೆ ಹೊಂಬಾಳೆ 100% ಬರ್ತಿತ್ತು. ಚಾಲೆಂಜ್ ಮಾಡ್ತೀವಿ ಬೇಕಾದ್ರೆ. ಆ ಥರ ಅಡಿಕೆ ಸಸಿ ಬೆಳೆದಿರೋದು. ನಾವು 250 ರೂಪಾಯಿ ಗಿಡ, 30 ಕೆಜಿ ಬ್ಯಾಗ್ ಗಿಡ ಬೆಳೆಸಿ ನಾವು ಪ್ಲಾಂಟ್ ಮಾಡೋದ್ರ ಬಗ್ಗೆ ಐಡಿಯಾ ಕೊಟ್ಟಿದ್ದೆ ನಾವು. ನಾವು ಅಡಿಕೆ ಸಸಿ ಒಂದೇ ಕೊಡೋದಿಲ್ಲ, ಪ್ಲಾಂಟ್ ಮಾಡೋದ್ರ ಬಗ್ಗೆ ಒಳ್ಳೆ ಯಾವ್ಯಾವ ಗಿಡ ಹೆಂಗೆ ಕೂರಿಸ್ಬೇಕು ಅಂತ ಐಡಿಯಾ ಕೊಡ್ತೀವಿ. ಮಳೆಗಾಲದಲ್ಲಿ ಹೆಂಗೆ ಕೂರಿಸ್ಬೇಕು, ಬೇಸಿಗೆಯಲ್ಲಿ ಹೆಂಗೆ ಕೂರಿಸ್ಬೇಕು, ಎಲ್ಲ ಐಡಿ ನೀರಾವರಿಯಲ್ಲಿ ಹೆಂಗೆ ಮಳೆಗಾಲದ ಎಲ್ಲ ಐಡಿಯನ್ನು ನಾವು ಕೊಡ್ತೀವಿ. ನಮ್ಮ ಪ್ಲಾಂಟ್ ವಿಸಿಟ್ ಮಾಡಿ, ನಾನು ಭೇಟಿ ಮಾಡಿ ನಿಮ್ಗೆ ಏನು ಬೇಕು ಮಾಹಿತಿ ನಾನು ಕೊಡ್ತೀನಿ. ಓಕೆ, ಇದು ಯಾವ ಇರಿಗೇಷನ್? ಇದು ಏನು? ಸ್ಪಿಂಕ್ಲರ್. ಸ್ಪಿಂಕ್ಲರ್ ನೀರಾವರಿ. ಡ್ರಿಪ್ಪಲ್ ಮಾಡಿದ್ದಾರೆ. ಸ್ಪಿಂಕ್ಲರ್ ಇವಾಗ ಮಾಡಿದ್ದಾರೆ. ಸ್ಪಿಂಕ್ಲರ್ ನೀರು ಕೊಡ್ತಾ ಇದ್ದಾರೆ. ಓಕೆ, ಡ್ರಿಪ್ ಅಲ್ಲಿ ಬೆಳೆದಿರತಕ್ಕಂತ ಗಿಡಗಳು. ಈಗ ನೀರು ತುಂಬಾ ಚೆನ್ನಾಗಿದ್ರೆ ಸ್ಪಿಂಕ್ಲರ್, ನೀರು ಕಮ್ಮಿ ಇದ್ರೆ ಡ್ರಿಪ್. ಹಂಗೆ ನೀವು ಯಾವ್ದ್ರಲ್ಲಿ ಬೇಕಾದ್ರೆ ಬೆಳಿಬಹುದು, ಆಗ ಕ್ಲೀನ್ ನೋಡ್ಕೊಳ್ತಾ ಇರ್ಬೇಕಷ್ಟೇ. ಒಬ್ರಿಗೆ ಪಕ್ಕದಲ್ಲೇ ಇದೆ, 2 ವರ್ಷ ಆಗಿದೆ, ಹಾಗೆ 9 ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಏನ್ ಮಾಡ್ಬೇಕು? ಆಮೇಲೆ ಏನಿಲ್ಲ, ನೀವ್ ಏನು ಕೆಲ ಅಡಿಕೆ ನೋಡಿ, ಇಡೀ ಬೆಳೆ ಒಳಗೆ ತುಂಬಾ ಈಸಿ ಬೆಳೆ ಅಂದ್ರೆ ಅಡಿಕೆ ಬೆಳೆ. ಆಮೇಲೆ ಅತಿ ದುಡ್ಡಿನ ಬೆಳೆ ಅಂದ್ರೆ ಅಡಿಕೆ ಬೆಳೆ. ನೀವ್ 2 ವರ್ಷ ಮಣ್ಣು ಗೊಬ್ಬರ ಹಾಕಲಪ್ಪ ಅಂದ್ರೆ ದುಡ್ಡಿಲ್ಲ ಅಂದ್ರೆ ಏನು ಆಗಲ್ಲ. ಈಗ ಮರ ದೊಡ್ಡದಾಯ್ತು, 2 ತಿಂಗಳು ನೀರಿಲ್ಲ ಅಂದ್ರೆ ಏನು ಆಗಲ್ಲ. 2 ತಿಂಗಳಿಂದ ಮಳೆ ಹೊಡಿತಾ ಇದೆ ಕಣ್ರಿ,
ಅಂದ್ರೆ ಏನೂ ಆಗಲ್ಲ, ಎಷ್ಟಾದ್ರು ನಿಂತಿತ್ತು ಏನೂ ಆಗಲ್ಲ. ಅಂತ ಗಟ್ಟಿ ಬೆಳೆ, ದುಡ್ಡಿನ ಬೆಳೆ ಇದು ಅಡಿಕೆ ಬೆಳೆ. ನಮ್ಗೆ ಒಳ್ಳೇದು ಹಂಗೆ ಲೆಕ್ಕ ನಮ್ದು. ಈಗ ಏನು ಸೈಜಿಗೆ ಕುಂದಿಸ್ತೀರಿ ತುಳಸಿ ಒಳ್ಳೇದದು? ಎಂಟಳಿಲ್ಲ ಏನು ಕುರ್ಸಿದ್ರು ತೊಂದರೆ ಇಲ್ಲ, ಎಂಟೂವರೆ ಕುರ್ಸಿದ್ರು ಪರವಾಗಿಲ್ಲ, ಎಂಟು ಒಂಬತ್ತು ಕುರ್ಸಿದ್ರು ಪರವಾಗಿಲ್ಲ, ಒಂಬತ್ತು ಒಂಬತ್ತು ಕುರಿಸ್ಬೋದು. ಇನ್ನೂ ಹತ್ರ ಹಾಕಬಾರ್ದು. ಎಷ್ಟು ತುಂಬ ಹತ್ರ ಹಾಕ್ತಿರೋ ಫಸಲು ಕಮ್ಮಿ ಆಗುತ್ತೆ. ಈ ಗೊಬ್ಬರ ಈ ಅಡಕೆ ಗಿಡಗಳಿಗೆ ಬರೀ ಮಣ್ಣು ಗೊಬ್ಬರ ಒಂದು ಇಷ್ಟ ಹಾಕ್ಬಿಟ್ಟು ನೀರು ಇಷ್ಟಬಿಟ್ಟೆ ಅಂದರೆ ಗಿಡ ಅಡಕೆ ಬೆಳೆಯಲ್ಲ. ಅದಕ್ಕೆ ಅಡಕೆ ಬೆಳೆಯೋಕೆ ಏನು ಬೇಕಂದ್ರೆ ಗಾಳಿ ಬೆಳಕು ಮುಖ್ಯ. ಎಷ್ಟು ಗಾಳಿ ಬೆಳಕಿರುತ್ತೆ, ಹಿಂಗೆ ಗರೆ ಎಷ್ಟು ಅಳ್ಕೊಳ್ಳೋ ಜಾಗ ಬಿಡ್ತಿರೋ ಅಷ್ಟು ಒಂಬಳೆ ದಪ್ಪ ಆಗ್ತಾ ಇರುತ್ತೆ. ಅದು ಭಾರಿ ಇಂಪಾರ್ಟೆಂಟು ಅಡಕೆ ಬೆಳೆಯಲ್ಲಿ. ಐಡಿಯಾ ಕೊಡ್ತೀನಿ ನಾನು ಹೆಂಗೆ ಮಾಡಬೇಕು ಅಂತ. ನಿಮ್ಮ ಹತ್ರ ಜನ ಇಲ್ಲ, ನಮ್ಮದೇ ಜನ ಕಳಿಸಿ ಮಾಡಿಸ್ಕೊಡ್ತೀನಿ. ಒಂದು ರೂಪಾಯಿ ಜಾಸ್ತಿ ತಗೊಳ್ಳಲ್ಲ. ಹೌದೌದು, ಎಕರೆ ಅಲ್ಲ ಒಂದು ಸಸಿ ಲೆಕ್ಕ ಅಂದ್ರೆ ನೀವು ಯಾವ ಗಿಡ ತಗೊಳ್ತೀರಾ ಅದು ಇಂಪಾರ್ಟೆಂಟ್. ಅದ್ರ ಮೇಲೆ ರೇಟ್ ಎಷ್ಟು? 50 ರೂಪಾಯಿ ತಗೊಳ್ತೀರಾ, 100, 150, 200, 250 ಯಾವ ಗಿಡ ತಗೊಳ್ತೀರಾ? ಈಗ ಅದು 35 ಕೆಜಿ ಅದೇ ತಗೊಳ್ಳೋಣ ಅಂತೇಳಿ. ಅದಾದ್ರೆ ನಿಮಗೆ ಒಂದು ನೀವೇನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ಮಾರ್ಕ್ ಮಾಡಿಸ್ಬಿಟ್ಟು ಒಂದು ಪ್ಯಾಕೆಟ್ ಲೂಸ್ ಮಾಡಿ ಹೊರಗಡೆ ಹಾಕ್ಬೇಕು, ಇನ್ನೊಂದು ಪ್ಯಾಕೆಟ್ ಹೊರಗಡೆ ಲೂಸ್ ಮಾಡಬೇಕು. ಲೂಸ್ ಮಾಡಿ ಇಟಾಚಿ ನೀವು ಸ್ಟ್ರೆಂಚ್ ಗಿಂಚ್ ಹೊಡಿಯಾಕೋಬಾರ್ದು. ದೊಡ್ಡ ಪ್ಯಾಕೆಟ್ ಇಟಾಚಿಯಲ್ಲಿ 20-30 ಇಟಾಚಿ ದೊಡ್ಡ ಪ್ಯಾಕೆಟ್ ಎಲ್ಲ ಹಾಕಿ ನೀವು ಏನು ಗೊತ್ತಾ, ನೀವು ಸ್ಟ್ರೆಂಚ್ ಗಿಂಚ್ ಹೊಡಿಯಾಕೋಬಾರ್ದು. ಸ್ಟ್ರೆಂಚ್ ಹೊಡೆದಾಗ ಏನಾಗುತ್ತೆ, ಈ ರೀತಿ ವಾಟ ಇರುತ್ತೆ, ಎಲ್ಲ ನೀರು ಸ್ಟ್ರೆಂಚಲ್ಲೇ ಅರ್ಧ ನೀವು ಹಾಕಿರೋ ಗೊಬ್ಬರ ಮುಂದೆ ಗಿಡಕ್ಕೆಲ್ಲ ಡ್ಯಾಮೇಜ್ ಮಾಡುತ್ತೆ. ಸ್ಟ್ರೆಂಚ್ ಹೊಡಿಯಾಕ್ಬಿಟ್ಟು ಈ ರೀತಿ ಗಿಡ ಕೂರಿಸಿದ್ರೆ ನಿಮಗೆ ಎರಡು ವರ್ಷದಲ್ಲಿ ಒಂದು ಪುಟ್ಟಿ ಗೊಬ್ಬರ ಹಾಕಿ ಗಿಡ ಕೂರಿಸ್ಬಿಟ್ರೆ ಸಾಕು. ಇನ್ನೂ ನಾನು ಪರವಾಗಿಲ್ಲ, ಇನ್ನೂ ದುಡ್ಡು ಖರ್ಚಾರಪ್ಪ, ಒಂದು ಒಳ್ಳೆ ಕೆಮ್ಮಣ್ಣು. ಇಲ್ಲ ಈ ಕೆರೆಗೂಡು ಹಾಕ್ಬಾರ್ದು, ಕೆರೆಗೋಡು ಹಾಕಿದ್ರೆ ಅಂಟಿ ಇರುತ್ತಲ್ಲ, ಕಲ್ಲಾದ ಕಲ್ಕಿಂತ ತೂಕ ಜಾಸ್ತಿ ಇದೆ ಕೆರೆಗೋಡು. ನಮ್ಮಲ್ಲಿ ಕೆಮ್ಮಣ್ಣು ಸಿಗಲ್ಲ. ಹಾ, ಕೆಮ್ಮಣ್ಣು ಬೇಡ, ಯಾವ ಮಣ್ಣಾದ್ರೂ ಆಗಲಿ, ಒಂದು ಹಿಂಗಂದ್ರೆ ಪುಡಿ ಪುಡಿ ಆಗಬೇಕು, ಕಲ್ಲಿದ್ದಂಗೆ ಇರಬಾರ್ದು. ನೀವು ಅಂಟು ಮಣ್ಣು ಕೆರೆಗೋಡು ಹಾಕೋದ್ರಿಂದ ರೂಟ್ಸ್ ಒಳಗಡೆ ನುಗ್ಗೋಗೋದಿಲ್ಲ. ಈಗ ನಮ್ದು ಹೆಂಗೈತಂದ್ರೆ, ನಾವು 5 ಎಕರೆಗೆ 3,500 ಟ್ರಿಪ್ ಮಣ್ಣನ್ನು ಹಾಕ್ಸ್ಬಿಟ್ಟಿದ್ವಿ. ಹೈಟ್ ಇದೆ ಮಣ್ಣು, ಹಾಕಿದ ಮಣ್ಣು ಎಷ್ಟು ದಿನ ಆಯ್ತು ಹಾಕ್ಸಿ? ಈಗ ಒಂದು 2 ಮಂತ್ಸ್ ಆಯ್ತು. ನೀವು ಹಂಗಾದ್ರೆ ನೀವೇನು ಹಾಕೋದು ಬೇಡ, ಏನಲ್ರಿ ಇಟಾಚೆ ಒಂದು ಪ್ಯಾಕೆಟ್ ಮಣ್ಣು ತೆಗಿಯೋದು, ಲೂಸು ಮಾಡೋದು ಬೇಡ. ನೀವು ಹಂಗೆ ಗಿಡ ಕೊರ್ಸೋದು, ಹಂಗೂ ಹಾಕ್ತೀನಿ ಅಂದರೆ ಒಂದು ಪಟ್ಟಿ ಸಗಣಿ ಗೊಬ್ಬರ ಹಾಕಿ ಕೊರ್ಸ್ಬಿಡಿ, ಅಷ್ಟೇ ಸಾಕು. ಗುಣಿಯಲ್ಲಿ ಹೌದು, ಈಗ ಮಣ್ಣು ತೆಗಿತೀವಿ, ನೀವೇ ಇಟಾಚಿನೋ ಜೀವನ ತೆಗಿತೀವಿ, ನಿಮಗೆ ಅದು ನೆಕ್ಸ್ಟ್ ಲೈನ್ ಸಿಗುತ್ತಾ? ನಮಗೆ ಲೈನ್ ಅದೇ ಏನು ಸೌಕರ್ಯ, ಲೈನ್ ಫಸ್ಟೇ ಮಾರ್ಕ್ ಮಾಡಿರ್ತೀವಿ, ಲೈನ್ ಮಾಡ್ಕೊಂಡು ಅವ್ರು ಕಡ್ಡಿ ಹಗ್ಗ ಕಟ್ಕೊಂಡು ಅವರು ಲೈನ್ ಗಿಡ ಕೂರಿಸೋದು, ಮೊದಲು ಉಡ್ ಲೈನ್ ಕೂರಿಸ್ಕೊಂಡು ಅಡ್ ಲೈನ್ ಕೂರಿಸ್ಕೊಂಡು ಗಿಡ ಕೂರಿಸೋದು ಅವರು, ಒಂದು ಸೂರ್ಯ ವ್ಯತ್ಯಾಸ ಆಗಲ್ಲ. ಆ ರೀತಿ ನಿಮ್ಮ ಹತ್ರ ಜನ ಇದ್ರೆ ಅವ್ರಿಗೆ ಐಡಿಯಾ ಕೊಡ್ತೀನಿ, ಇಲ್ಲ ನಮ್ದು ಜನ ಕಳಿಸಿ ನಂಬರ್ ಕೊಡ್ತೀನಿ, ಕಳ್ಸ್ಕೊಬೋದು. ಹೌದು, ಯಾವುದೇ ಕಾರಣಕ್ಕೂ ಜಾಸ್ತಿ ತಗೊಳಲ್ಲ, ಜಾಸ್ತಿ ತಗೊಂಡ್ರೆ ನನಗೆ ಡ್ಯಾಮೇಜ್ ನಿಮ್ಗಲ್ಲ. ನೀವು ಆವಾಗ ಸ್ಟಾರ್ಟಿಂಗಲ್ಲಿ 200 ರೂಪಾಯಿ ಗಿಡ ಹಚ್ಚಿದ್ವಿ ನಾವು, ಈಗೇನಾಗಿದ್ವಿ ಬರ್ತಾ ಬರ್ತಾ ದೊಡ್ಡ ದೊಡ್ಡ ಗಿಡಗಳು ಮಾಡ್ತಾ ಇದೀವಿ ನಾವು. ಈ ರೈತರುಗಳೆಲ್ಲ ಸಣ್ಣ ಗಿಡ ಯಾರು ಇಷ್ಟಪಡ್ತಾ ಇಲ್ಲ, ನಮ್ದೆಲ್ಲ ಒಂದು 50 ರೂಪಾಯಿ 100 ರೂಪಾಯಿ ಗಿಡನೇ ಹಾಕಿದ್ವಿ ನಾವು. ಈ ಗಿಡ 50 ರೂಪಾಯಿ ಗಿಡ? ಹೌದು, ನಮ್ದೇ ನಾವೇ ಬೆಳೆಸ್ಬಾರಿರೋದು ಎಲ್ಲ ಪ್ಲಾಂಟ್. ಎಷ್ಟು ವರ್ಷದ ಗಿಡ ಇದು? ಇದೊಂದು ಆಗಿದೆ, ಒಂದು 12-13 ವರ್ಷ ಆಗಿದೆ. ಎಷ್ಟು ಅಡಿಗಿದೆ? 9 ಅಡಿ. 10 ಅಡಿ ಮಾಡಿದ್ವಿ ನಾವು. ನಮಗೆ ಅಡಿಕೆ ಸಸಿ ಬೆಳೆಸೋಕ್ಕೆ ಗಾಳಿ ಬೆಳಕು ಬೇಕು ಅಂತ ಮಾಡ್ಕೊಂಡಿದ್ವಿ. ಗಿಡ ಕಡಿಮೆ ಕೊಡುತ್ತೆ? ಹೌದು, ಗಿಡ ಕಮ್ಮಿ ಕೊಡುತ್ತೆ, ಫಸಲು ಜಾಸ್ತಿ ಬರುತ್ತೆ. ತೊಂದರೆ ನೀವು ಅಷ್ಟಕ್ಕೆ 10 ಅಡಿ ಬೇಡ, 9 ಕರೆಕ್ಟ್ ಇದೆ. ಹಾಂ, ಹಂಗೂ ಬೇಡ ಅಂದರೆ 8 ಹಾಕ್ತೀನಿ ಅಂದರೆ ಓಕೆ. 8-9 ಸೂಪರ್, 8-8 ತೊಂದರೆ ಇಲ್ಲ. ಅದರಲ್ಲಿ 600 ಗಿಡ ಕೊರತೆ, ಅಷ್ಟೇನು ಚೆನ್ನಾಗಿ ಬೇಡ. ಕೊಳಿಯಲ್ಲ, ನೀರು ಅತಿಯಾಗಿ ಬಿಡೋದ್ರಿಂದ ಬೇರ್ಕೊಳ್ತಾವ, ನೀರು ಅತಿಯಾಗಿ ಬಿಡಬಾರ್ದು ಅಡಿಕೆಗೆ. ಹಾಂ, ಬೇರ್ಕೊಳ್ತಾಗೆ ನಿಮ್ಗೆ ಕೊಳೆ ಹೋಗೋ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕು, ಸ್ಟ್ರೆಂಚ್ ಹೊಡಿಬೇಕು 2 ಪಟ್ಟಿ. ಒಂದು ಮಳೆಗಾಲದಲ್ಲಿ ನಾವು ತುಂಬ ನೀರು ಮಳೆ ಬರುತ್ತೆ, ಒಂದು ಇವತ್ತಿರುತ್ತೆ ಮಳೆ, ನಾಳೆ ನೋಡಿದ್ರೆ ಒಂದೇ ನೀರು ಇರಲ್ಲ ಅಂತೀರ, ಅದು ಕುಡ್ಕೊಂಡಿರುತ್ತೆ. ನೀವೇನು ಸ್ಟ್ರೆಂಚ್ ಹೊಡೆದಾಗ ಅದು ಬಸಿಯುತ್ತೆ ನೀರು. ಮಳೆಗಾಲದಲ್ಲಿ ಸ್ಟ್ರೆಂಚ್ ಹೊಡೆದ್ರೆ ಒಳ್ಳೇದು. ಮಳೆಗಾಲದಲ್ಲಿ ಯಾವ ಕಾರಣಕ್ಕೂ ಅಡಕೆ ತೊಡೋದು ನೀರು ನಿಂತ್ಕೊಡುತ್ತೆ. ಬೇಸಿಗೆಯಲ್ಲಿ ಏನು ತೊಂದರೆ ಇಲ್ಲ, ಮಳೆಗಾಲದಲ್ಲಿ ನೀರು ನಿಲ್ಕೊಡ್ದು. 3 ವರ್ಷ ಏನ್ ಮಾಡ, ಈ ಸೂರ್ಯನ ಕಿರಣ ಇದೆಯಲ್ಲ, ಈ ಫೋರ್ಸ್ ಇದೆಯಲ್ಲ, ಸೂರ್ಯನ ಕಿರಣ ಇದ್ರ ಮೇಲೆ ಬಿದ್ದ ಗಣ್ ಸಿಳ್ಕೊಂಡ್ಬಿಡುತ್ತೆ. 3 ವರ್ಷ ಆದ್ಮೇಲೆ ಗಣ್ ಗಟ್ಟಿ ಆಗುತ್ತೆ. 3-4 ವರ್ಷ ಆದ್ಮೇಲೆ ಒಂದ್ ಮರದ ನೆರಳು ನೋಡಿ, ಈ ಮರದಲ್ಲಿ ಈ ಮರು ಕೊಡುತ್ತೆ, ಈ ಮರದ ಒಂದ್ ಮರದಲ್ಲಿ ಒಂದ್ ಮರ, ಆಮೇಲೆ ಏನೂ ಆಗೋದಿಲ್ಲ. ಬಾರ್ಡ್ರಲ್ಲಿ ಮಾತ್ರ ಸೂರ್ಯ ಹುಡ್ತಾನಲ್ಲ, ಆ ಕಡೆ ಏನೂ ಹಾಕೋದ್ ಬೇಡ, ಅದು ಡ್ಯಾಮೇಜ್ ಮಾಡೋದಿಲ್ಲ.
ಸೂರ್ಯನ ಕಿರಣ ಬಿಸಿಲು ಬೆಳಕ್ಕೆ ಅಡ್ಡ ಏನು ಮರೆ ಮಾಡಬಾರ್ದು ನೀವು. ಇದನ್ನ ಮಧ್ಯಾಹ್ನ ಬಿಸಿಲು ಸೂರ್ಯನ ಕಿರಣಕ್ಕೆ ಕಂಟ್ರೋಲ್ ಮಾಡಬೇಕು. ಆವಾಗ ಏನಾಗುತ್ತೆ, ಸೂಪರ್ ಆಗಿ ಬರುತ್ತೆ ಗಿಡಗಳು. ನಾನು ಬಿಸಿಲಲ್ಲೇ ಬೆಳೆಸ್ತೀನಿ, ನಾನು ಬಿಸಿ ಹಾಗೆ ಹೀಗೆ ಮಾಡಿ ಅರ್ಧ ಎಕರೆ ಒಂದು ಎಕರೆ ತೋಟ ಬೆಳೆಯೋರಿಗೆ ಓಕೆ. ಇಲ್ಲ ಅವ್ರು ಅಲ್ಲೇ ಜೊತೆಯಲ್ಲೇ ಕೂತಿರ್ತಾರೆ, ತೋಟದಲ್ಲೇ ಕೂತಿರ್ತಾರೆ, ಅಲ್ಲೇ ತಿಂಡಿ ಕಾಫಿ ಕುಡ್ಕೊಂಡು ಒಂದು ಗಾಳಿ ಗಿರಿ ಕಡೆ ಅಲ್ಲೇ ಇರ್ತಾರೆ. ನೀವು 15 acres 20 acres 10 acres ಪ್ಲಾಂಟ್ಗಳು ಸಾಕೋರು ಯಾವತ್ತಾಗಲಿ ಬಾಳೆ ಹಾಕೊಂಬೇಕು. ಬಾಳೆ ಇದ್ರೆ ತುಂಬಾ, ಬಾಳೆ ಕೇಳೋದು ತುಂಬಾ ಕಷ್ಟ ಅಂತ, ತುಂಬಾ ಈಸಿ ಕೊಯ್ಯೋದು, 240 ಹಾಕೋದು, ಅಲ್ಲೇ ಕುಳಿತು ಗೊಬ್ಬರ ಆಗ್ಬಿಡುತ್ತೆ. ಹ್ಮ್ ಸರ್, ನಿಮ್ದು ಹರಪನಹಳ್ಳಿ ತಾಲೂಕು. ನಿಮ್ಗೆ ಯಾವ ಗಿಡ ಇಷ್ಟ ಆಗಿದೆ? ಯಾವ ಗಿಡ ಬೇಕಾದ್ರೂ ಕೊಡ್ತೀನಿ, ಯಾವಾಗ ಬಂದು ನಮ್ಗೆ ವರ್ಷ ಇಡೀ ಗಿಡ ಕೊಡ್ತೀನಿ ನಾನು. ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ. ಅಡಿಕೆ ಬಿಟ್ಟರೆ ಇಡೀ ಊರೇ ನೋಡ್ಬೇಕು, ಅಂತ ಕ್ವಾಲಿಟಿ ಮೇಂಟೈನ್ ಮಾಡಿದ್ವಿ ನಾವು. ದುಡ್ಡಿಗೋಸ್ಕರ ವ್ಯಾಪಾರ ಮಾಡಿದ್ದಿಲ್ಲ, ರೈತರು ನೆನೆಸ್ಕೊಂಡ್ಬರ್ಬೇಕು ನಮ್ಮ ಹತ್ರ. ಯಾಕಂದ್ರೆ ಈ ರೈತರುಗಳಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಏನು ಮಾಡ್ತಾರೆ ಅಂದರೆ, ದಪ್ಪ ಅಡಿಕೆ ಹಾಕ್ಬಿಡು, ದಪ್ಪ ಅಡಿಕೆ ಬಿಡುತ್ತೇನೆ. ಎಷ್ಟು ದಪ್ಪ ಅಡಿಕೆ ಹಾಕ್ತೀವಿ, ಗೊನೆ ಸಣ್ಣದಾಗತ್ತೆ. ಈ ಅಡಿಕೆ ಸಣ್ಣದಿದ್ದಷ್ಟು ಗೊಂಚು ಸಾವಿರದಿಂದ ಕಾಯಿ ಬರುತ್ತೆ. ಒಳಗಡೆ ಅಡಿಕೆ ದಪ್ಪ ಸಿಪ್ಪೆ ತೊಳೆದು ಆ ರೀತಿ ಸೆಲೆಕ್ಷನ್ ಮಾಡಿ ಸಣ್ಣ ಅಡಿಕೆ ನಿಮ್ಗೆಲ್ಲ ತೋರಿಸ್ಕೊಂಡ್ ಬರ್ತೀವಿ. ನೀವ್ ಏನ್ ಕೇಳಿದ್ರು ತೋರಿಸ್ತೀವಿ ನಾವು. ನೀವು ಯಾವ್ದು ಮುಚ್ಚು ಮರ ಇಲ್ಲ. ನೀವು ಬೀಜದ ಗೋಟಿಯಿಂದ ಹಿಡಿದು ಸಸಿ ಮಾಡೋದ್ರಿಂದ ಮಣ್ಣು ಬರೀ ಕುರಿ ಗೊಬ್ಬರದಲ್ಲಿ ಮಾಡೋದು, ನಾವು ಹೆಂಗ್ ಬೇಕೋ ಹಂಗೆ ಮಣ್ಣುಗಳು ತಂದು ಮಾಡಲ್ಲ. ರೈತರು ನೆನೆಸ್ಕೊಬೇಕು ನಮ್ಮನ್ನ, ಆ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಯಾಕಂದ್ರೆ 100 years ನಾವು ಹೆಚ್ಚು ಕಮ್ಮಿ 100 to 150 acres ಅಡಿಕೆ ತೋಟದಲ್ಲಿ ಸಸಿ ಬೆಳೆಸ್ಕೊಡ್ತಾ ಇದ್ದೀವಿ. ಏನು ಮಾಡ್ತೀವಿ, ಹೊಸ ಹೊಸ ಐಡಿಯಾ, ಏನು ಹೊಸ ಹೊಸ ಐಡಿಯಾಗಳು ಕೊಡ್ತೀವಿ ಅಂದರೆ, ಫಸ್ಟ್ ಮಾರ್ಕ್ ಮಾಡಿ 20-30 acres 2 buckets ಮಣ್ಣು ಲೂಸ್ ಮಾಡಿಬಿಟ್ಟು ಗಿಡ ಕೂರಿಸ್ತಾರೆ. ಗಿಡ ಕೂರಿ ಬಿಡಿಸುತ್ತಲೂ ಶೆಂಡಿನ ಬೀಜ ಹಾಕ್ಬಿಡ್ತೀವಿ. ಶೆಂಡಿನ ಬೀಜ ಹಾಕಿ ಕಷ್ಟ ಏನಾಗುತ್ತೆ, 1 month ಗಿಡ ಹಿಂಗೆ ಮುಚ್ಕೊಂಡ್ಬಿಡುತ್ತೆ, ಒಳಗಡೆ ಹೊರಗೆ ಬೆಳೀತಾ ಇರುತ್ತೆ. ಹಂಗೆ ಮತ್ತೆ 2 months ಮತ್ತೆ ಕಿತ್ತಿ ಮತ್ತೆ ಇನ್ನೊಂದು ಸೆಣಬು ಹಾಕ್ಬಿಡ್ತಾರೆ. ಹಾಗೆ ಮೇಂಟೈನ್ ಮಾಡಿದ್ರು ಪರವಾಗಿಲ್ಲ. ಬಾಳೆಯನ್ನು ಕ್ಲೀನಾಗಿ ಬೆಳೆಸಿದ್ರೆ ಬಾಳೆಯಲ್ಲೂ ಒಳ್ಳೆ ದುಡ್ಡಾಗುತ್ತೆ. ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಬಾಳೆ ಚೆನ್ನಾಗಿ ಬಂದರೆ ಅಡಿಕೆ ಚೆನ್ನಾಗಿ ಬರುತ್ತೆ. ನೀವು ಬಾಳೆ ಎಲ್ಲ ಬೆಳೆದಿದ್ದೀರಾ ಅಂದ್ರೆ ನಿಮಗೆ ನೀವು ಅಡಿಕೆ ಬೆಳೆಸ್ತೀರ ಸೂಪರ್ ಆಗಿ ಅಂತ ಅರ್ಥ. ಬೆಳೆಸೋದ ಐಡಿಯಾ ಪೂರ ಐತೆ, ಸಮಸ್ಯೆ ಇಲ್ಲ. ನಮ್ಮಲ್ಲಿ ಏನ್ ನೀವು ನೋಡಿದ್ವಲ್ಲ, ಈಗ ನಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕು, ಸ್ವಲ್ಪ ರೇಟ್ ನಮ್ಗೆ ಹೈ ಆಯ್ತು ಅಂತ. ನಾವೆಲ್ಲ ಕಮ್ಮಿ ರೇಟ್ ಹೆಂಗ್ ಬೇಕು ಅಂತ ಬೆಳೆಸಿ ಕೊಡೋದಿಲ್ಲ, ನಾವು ಕ್ವಾಲಿಟಿ ಮೇಂಟೈನ್ ಮಾಡಿ ಕೊಳಿಸ್ತೀವಿ ರೈತರಿಗೆ. ಈಗ ಏನ್ ಗೊತ್ತಾ, ಜನ ದುಡ್ಡಿನ ಮಕ್ಕ ನೋಡಲ್ಲ ಕ್ವಾಲಿಟಿ, ಏನು ತಲೆ ಕೆಲಸಗಳು. ಟ್ರಾನ್ಸ್ಪೋರ್ಟೇಶನ್ ಹೆಂಗ್ ಗೊತ್ತಾ, ನಿಮ್ದು ಯಾವ ಊರು? ತಿಳುವಳ್ಳಿ. ಖಾಲಿ ಗಾಡಿ ನಮ್ಮ ಶಿವಮೊಗ್ಗದಲ್ಲಿ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಬುಕ್ಕಿಂಗ್ ಮಾಡಿರ್ತೀವಿ. ತಿಳುವಳ್ಳಿ ಖಾಲಿ ಗಾಡಿ ಹೋಗ್ತಾ ಇರುತ್ತೆ, ನಾವು ಅವ್ರಿಗೆ ಮೆಸೇಜ್ ಹಾಕ್ತೀವಿ ತಿಳುವಳ್ಳಿ ಗಾಡಿ ಬೇಕು ಅಂತ. ಮೈಸೂರಿಗೆ ಗಾಡಿ ಬೇಕು, ಬೆಂಗಳೂರಿಗೆ ಗಾಡಿ ಖಾಲಿ ಹೋಗ್ತಾ ಇರ್ತಾವಲ್ಲ, ಆ ಗಾಡಿಯಲ್ಲಿ ಅರ್ಧ ಬಾಡಿಗೆ ಲೋಡ್ ಮಾಡಿ ಕಳಿಸ್ಕೊಡ್ತೀವಿ ನಾವು. ಆ ರೀತಿ ಫೆಸಿಲಿಟಿ ನಮ್ಮ ಹತ್ರ ಇರೋದು. ಹ್ಮ್, ರೈತರಿಗೂ ಹೊರೆ ಆಗಬಾರ್ದು. ಬೆಂಗಳೂರಿಂದ ಗಾಡಿ ಇಲ್ಲಿಂದ ಬಂದಾಗ 25 ಕೇಳ್ತಾರೆ, ಬರೀ 9,000-10,000 ಕಳಿಸ್ತೀವಿ. 10-10 ತುಂಬಿ ನಾವು ಅಷ್ಟು ಕಮ್ಮಿ ಬಾಡಿಗೆ ಕಳಿಸ್ತೀವಿ. ಹ್ಮ್, ಅವ್ರಿಗೂ ಒಂದು ಡೀಸೆಲ್ ದುಡ್ಡು ಆದ್ರೆ ಸಾಕು ಅಂದ್ಕೊಂಡು ಹೋಗ್ತಾರ ಅವರು. ಹ್ಮ್, 30 kg ಬ್ಯಾಗು 250 rupees 2.5 years ಇದೆ ತುಂಬಾ ಅಂದ್ರೆ ಮುಂದೆ ಕೊಡ್ತೀರಿ? ಹೌದೌದು, ನೀವು ಗಾಡಿ ಹತ್ರ ಇಟ್ಕೊಂಡ್ರೆ ಸಾಕು. ಇಲ್ಲ ಇಂಥವೇ ಸೆಲೆಕ್ಷನ್ ಮಾಡಿ ಆಸೆ ಆಸೆ ತಂದ್ಕೊಡ್ತೀವಿ. ಇದೆಷ್ಟು ಕೆಜಿ ಇದು? 20 kg 200 rupees ಒಂದು. ಇದು ಈ ಒಂದು ಅಡಕೆಯ ಸಸಿಗಳಿಗೆ ಬುಟ್ಟಿಯನ್ನು ಏನು ತಯಾರು ಮಾಡ್ತಾರೆ ಅದಕ್ಕೆ ಹಾಕ್ತಕ್ಕಂತಹ ಮಣ್ಣು. ಇದರಲ್ಲಿ 3-4 ಥರ ಮಣ್ಣಿದೆ ನೋಡಿ. ಸೊ ಒಂದು ಮರಳು ರೀತಿ, ಮತ್ತೊಂದು ಕೆಮ್ಮಣ್ಣು ಅಥವಾ ಕಾಡು ಮಣ್ಣು ಥರದ್ದು, ಮತ್ತು ಇದು ಕುರಿ ಗೊಬ್ಬರ. ಸೊ ಇವೆಲ್ಲವನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ಗಿಡಗಳು ಬಹಳ ಚೆನ್ನಾಗಿ ಬರುತ್ತೆ. ಸೊ ಇದು ದೇಶದಲ್ಲಿ ಅತಿ ದೊಡ್ಡ ಅಡಿಕೆ ನರ್ಸರಿ. 110 acres ವಿಸ್ತೀರ್ಣದಲ್ಲಿದೆ, ಮತ್ತು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆಸ್ತಾ ಇರತಕ್ಕಂತಹ ಸಸಿಗಳು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಕೆಮ್ಮಣ್ಣು, ಮತ್ತು ನೋಡಿ ಕ್ಲೀನಾಗಿ ಕಾಣಿಸುತ್ತೆ, ಇದರಲ್ಲಿ ಲೇಯರ್ ಲೇಯರು ಕಾಣಿಸುತ್ತೆ. ಕೆಮ್ಮಣ್ಣು, ಮರಳು, ಬೂದಿ, ಮತ್ತು ಕುರಿ ಗೊಬ್ಬರ, ಮತ್ತು ಈ ವೇಸ್ಟ್ ಏನು ಇರುತ್ತೆ ಕೃಷಿಯ ವೇಸ್ಟ್, ಇದನ್ನು ಈ ಒಂದು ಬ್ಯಾಗ್ಗಳನ್ನು ತಯಾರಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಹೀಗೆ ಉಪಯೋಗಿಸಿದಾಗ ಗಿಡಗಳು ಚೆನ್ನಾಗಿ ಬರುತ್ತೆ. ಇದು 1 year ಸಸಿನಾ?
ಒಂದು ವರ್ಷದ ಸಸಿ. ಓಕೆ, ಸೊ ಇದನ್ನ ಹಾಕಿದ್ರೆ ಅದೇನೋ ಆಗ್ಲೇ ಹೇಳಿದ್ರಲ್ಲ, ಏನೋ ಇಷ್ಟು ತಪ್ಪಾಗುತ್ತೆ ಅಂತೇನೋ. ಅಲ್ಲ, ಇನ್ನು 2.5 ತಿಂಗಳು ಬಿಟ್ಟು ಇನ್ನು ಚೆನ್ನಾಗಾಗುತ್ತೆ. ಚೆನ್ನಾಗಾಗುತ್ತೆ, ಅದಕ್ಕೆ ಇದನ್ನ ಇಟ್ಕೊಂಡಿದ್ದೀರಾ ನೀವು? 2.5 ತಿಂಗಳು ಬಿಟ್ಟು ಅಂದ್ರಲ್ಲ ಅವರು. ಹಾಂ, ಚೆನ್ನಾಗಾಗುತ್ತೆ ಅಂತ. ಓಕೆ ಓಕೆ ಓಕೆ. ಓಡ್ತಾ ಇದೆ ಎಲ್ಲ ಬಂತು. ಅಡಕೆ ಹಾಳೆಗಳು ಸಾಮಾನ್ಯವಾಗಿ ಸಣ್ಣದಾಗಿರುತ್ತೆ, ಆದರೆ ಈ ತೋಟದಲ್ಲಿ ಬಹಳ ದೊಡ್ಡದಾದಂತಹ ಅಡಕೆ ಹಾಳೆಗಳನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ ಎಷ್ಟು ದೊಡ್ಡದಾಗಿದೆ ಈ ಒಂದು ತೋಟ. ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆದಿರತಕ್ಕಂತಹ ಒಂದು ತೋಟ. ಈ 60 ಎಕರೆ ಪ್ಲಾಂಟ್ ಪೂರ್ತಿ ಸಾವಯವದಲ್ಲಿ ಮಾಡಿದ್ದಾರೆ. ಈ ಒಂದು ಇದನ್ನ ಏನಕ್ಕೆ ಹಾಕಿರೋದು ಬಣ್ಣ? ವೈಟು ಸುಣ್ಣ ಸುಣ್ಣ ಬಿಸಿಲಿನ ಹೊಡೆತ ತಡೀಲಿ ಅಂತ ಹೇಳ್ಬಿಟ್ಟು, ಮತ್ತು ಕ್ಯಾಲ್ಶಿಯಂಗೋಸ್ಕರ ಈ ಒಂದು ಸುಣ್ಣವನ್ನು ಇದು ಮಾಡಿದ್ದಾರೆ. ನೋಡಿ, ಅಕಸ್ಮಾತ್ ಬಿಸಿಲಿನ ಹೊಡೆತ ಬಿದ್ದರೆ, ಈ ಪಶ್ಚಿಮದ ಬಿಸಿಲು ಇದಕ್ಕೆ ಬಿದ್ದಿದೆ, ಹಾಂ ಪಶ್ಚಿಮದ ಬಿಸಿಲು ಇದಕ್ಕೆ ಬಿದ್ದಾಗ ಈ ರೀತಿ ಯೆಲ್ಲೋ ಕಲರ್ ಆಗುತ್ತೆ. ಹಾಗಾಗಿ ಒಂದು ಸುಣ್ಣವನ್ನು ಹಚ್ತಾರೆ, ಮತ್ತು ಇನ್ನು ಕೆಲವೊಂದು ಕಡೆ ಆ ಒಂದು ಅಡಕೆಯ ಪಟ್ಟೆಯನ್ನು ಅದಕ್ಕೆ ಕಟ್ತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.